ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನೀನು ಕರ್ಮದಲ್ಲಿ ತೊಡಗಿದರೂ ಕೂಡ ವಾಸ್ತವವಾಗಿ ಏನು ಮಾಡ್ತಾ ಇಲ್ಲ ಅಂತ ತಿಳಿ. ಯಾಕೆಂದರೆ ಕರ್ಮ ಮಾಡುವವನಲ್ಲಿ ಕರ್ತೃತ್ವ ಭಾವನೆ ಇರೋದಿಲ್ಲ, ಎಲ್ಲ ನನ್ನಿಂದಲೇ ಎನ್ನುವ ಭಾವನೆ ಇರೋದಿಲ್ಲ, ಫಲಾಪೇಕ್ಷೆಯಲ್ಲಿ ಆಸಕ್ತಿ ಇರೋದಿಲ್ಲ. ಅವನು ಒಳ್ಳೆಯ ಸಂಸ್ಕಾರದಿಂದ ಕರ್ಮ ಮಾಡ್ತಾನೆ. ಸಂಸ್ಕಾರ ಬರಬೇಕಾದರೆ ಮಾಡುವ ಕೆಲಸದ ಮೇಲೆ ಆಸಕ್ತಿ ಇರಬೇಕು. ನಮಗೆ ಸದಾ ಭಗವಂತನ ಆಶ್ರಯವಿದೆ ಎನ್ನುವ ಸತ್ಯವನ್ನು ಅರಿತು ಬಾಳಬೇಕು. ಹೀಗೆ ಬದುಕುವ ಮಾನವ ಕರ್ಮದಲ್ಲಿ ತೊಡಗಿದ್ದರೂ ಕೂಡ ಏನನ್ನೂ ಮಾಡೋದಿಲ್ಲ, ಏಕೆಂದರೆ ಭಗವಂತ ಎಲ್ಲವುದಕ್ಕಿಂತ ಮೇಲಿದ್ದಾನೆ ಎನ್ನುವ ಮರ್ಮವನ್ನು ಅರಿತಿರಬೇಕು ಅಂತಾನೆ. ಈಗಿನ ಶ್ಲೋಕ ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗದ 21ನೇ ಶ್ಲೋಕ. ನಿರಾಶಿಹಿ ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನಾಪ್ನೋತಿ ಕಿಲ್ಬಿಷಂ. ಈ ಶ್ಲೋಕದ ಅರ್ಥ, ಯಾರಿಗೆ ಯಾವುದೇ ಪ್ರಕಾರದ ಆಸೆ ಇಲ್ಲವೋ, ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುವನೋ, ಯಾರು ಸಮಸ್ತ ಭೋಗ ಸಾಮಗ್ರಿಗಳನ್ನು ತ್ಯಜಿಸಿದ್ದಾನೋ, ಅಂತಹ ಸಾಂಖ್ಯಯೋಗಿಯು ಕೇವಲ ಶರೀರ ಸಂಬಂಧವಾದ ಕರ್ಮಗಳನ್ನು ಮಾಡ್ತಾ ಇದ್ದರೂ ಸಹ ಪಾಪವನ್ನು ಹೊಂದೋದಿಲ್ಲ ಅಂತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಅನಾಸಕ್ತಿಯಿಂದ ಕೆಲಸ ಮಾಡುವವನ ಮನಸ್ಥಿತಿಯ ಪರಿಚಯವನ್ನು ಇಲ್ಲಿ ಮತ್ತು ವಿಶಾಲವಾಗಿ ಹೇಳಿದ್ದಾನೆ ಶ್ರೀಕೃಷ್ಣ. ಅವನು ನಿರಾಶಿ ಎಂದರೆ ಯಾವ ಆಸೆಯನ್ನು ಇಟ್ಕೊಂಡಿರೋದಿಲ್ಲ, ಅಂದರೆ ಉದ್ದೇಶವೇ ಇಲ್ಲದೆ ಕೆಲಸ ಮಾಡ್ತಾನೆ ಅಂತ ಅಲ್ಲ. ಹಾಗೆ ಮಾಡಿದ್ರೆ ಅವನು ಹುಚ್ಚನಾಗ್ತಾನೆ, ಜ್ಞಾನಿಯಾಗೋದಿಲ್ಲ. ಅದರ ಹಿಂದೆ ತಾನು ಆ ಫಲವನ್ನು ಅನುಭವಿಸಬೇಕೆಂಬ ಹಂಬಲ ಇರೋದಿಲ್ಲ. ತನ್ನದೇ ಕೆಲಸ ಆದರೂ ಇನ್ನೊಬ್ಬರ ಕೆಲಸದಂತೆ ಮಾಡ್ತಾನೆ. ಅನೇಕ ವೇಳೆ ಇನ್ನೊಬ್ಬರ ಕೆಲಸ ಅಂದರೆ ತಾತ್ಸಾರ ಅಸಡ್ಡೆ ಕಾಟಾಚಾರಕ್ಕೆ ಮಾಡ್ತಾರೆ. ಈ ಭಾವನೆಗಳೆಲ್ಲ ಬರ್ತವೆ, ಆದರೆ ಕರ್ಮಯೋಗಿ ಹಾಗಲ್ಲ. ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ, ಆದರೆ ಅದರ ಹಿಂದೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಎಂಬ ಭಾವನೆ ಇರೋದಿಲ್ಲ. ಇದು ದೇವರ ಕೆಲಸ, ನನ್ನ ಮೂಲಕ ಅವನು ಮಾಡಿಸ್ತಾ ಇದ್ದಾನೆ. ಕೆಲವು ವೇಳೆ ಮಕ್ಕಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ದೊಡ್ಡವರು ಏನಾದರೂ ಬರೆಸ್ತಾ ಇರ್ತಾರೆ, ಯಾರೋ ಅವನ ಮೂಲಕ ಬರೆಸುತ್ತಿದ್ದಂತೆ. ಇವನು ಒಂದು ವೀಣೆ ಅಷ್ಟೆ, ಅದನ್ನು ನುಡಿಸುತ್ತಿರುವವನು ಭಗವಂತ. ಆ ಭಗವಂತನ ನುರಿತ ಕೈಗಳು ತಂತಿಗೆ ತಾಕಿದೊಡನೆ ಅಮರ ಗಾನ ಹೊರಹೊಮ್ಮುತ್ತೆ. ಅದನ್ನು ನೋಡಿ ಜನ ಕೊಂಡಾಡ್ತಾರೆ, ಆದರೆ ಇದರಿಂದ ವೀಣೆಗೆ ಕೀರ್ತಿಯೇ ಇಲ್ಲ, ಆ ಕೀರ್ತಿಯೆಲ್ಲ ನುಡಿಸುವವನಿಗೆ ಸೇರಿದ್ದು. ಇಂತಹ ದೃಷ್ಟಿ ಕರ್ಮಯೋಗಿಯಲ್ಲಿರುತ್ತೆ. ಅವನು ಕೆಲಸ ಮಾಡುವಾಗ ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹಿಸ್ತಾನೆ. ಇಂದ್ರಿಯಗಳು ಹೇಳಿದ ಕಡೆ ಅವನು ಹೋಗೋದಿಲ್ಲ. ಯಾವಾಗ ಯಾರು ಇಂದ್ರಿಯ ಕಡೆ ಹೋಗ್ತಾರೋ ಅವನು ಯಾವ ಭಗವಂತನ ಕೆಲಸವನ್ನು ಮಾಡಲಾರ. ಭಗವಂತ ತನ್ನ ನಿಮಿತ್ತವನ್ನಾಗಿ ಆರಿಸಿಕೊಳ್ಳಬೇಕಾದರೆ ಇಂದ್ರಿಯ ಗುಲಾಮನನ್ನು ಆರಿಸಿಕೊಳ್ಳೋದಿಲ್ಲ. ಅದೊಂದು ತೂತಿನ ಪಾತ್ರೆ ಇದ್ದ ಹಾಗೆ, ಇಟ್ಟಿದ್ದೆಲ್ಲ ವ್ಯರ್ಥವಾಗುತ್ತೆ. ಯಾರು ವಿಷಯ ವಸ್ತುವಿನ ಕಡೆ ಹರಿದು ಹೋಗುವ ಇಂದ್ರಿಯಗಳನ್ನು ತಡೆಗಟ್ಟಿ ತನ್ನ ಅಂತರ್ಮುಖಿಯಾಗಿ ಮಾಡ್ಕೊಳ್ತಾನೋ ಅದು ಚೆನ್ನಾಗಿರೋ ಪಾತ್ರೆ ಆಗುತ್ತೆ. ದೇವರು ತನ್ನ ಕೆಲಸಕ್ಕೆ ಆರಿಸಿಕೊಳ್ಳೋದು ಇಂಥವರನ್ನೇ. ಅವನು ಎಲ್ಲ ಪರಿಗ್ರಹವನ್ನು ಬಿಟ್ಟಿರ್ತಾನೆ. ಅವನು ಏನನ್ನು ತೆಗೆದುಕೊಳ್ಳೋದಿಲ್ಲ, ಜನರ ಹೊಗಳಿಕೆಗೆ ಗಮನ ಕೊಡೋದಿಲ್ಲ, ತೆಗಳಿಕೆಗೂ ಗಮನ ಕೊಡೋದಿಲ್ಲ, ಲಾಭಕ್ಕೂ ಗಮನ ಕೊಡೋದಿಲ್ಲ, ನಷ್ಟಕ್ಕೂ ಗಮನ ಕೊಡೋದಿಲ್ಲ. ಆ ಕೆಲಸದಿಂದ ಬರುವ ಒಳ್ಳೆಯ ಹೆಸರು ಅವನಿಗೆ ಬೇಕಾಗಿಲ್ಲ. ಯಾವಾಗ ಇದನ್ನೆಲ್ಲ ತೆಗೆದುಕೊಳ್ಳುತ್ತಾನೋ ಆಗ ಅಜೀರ್ಣದಿಂದ ನರಳಾಡ್ತಾನೆ. ಇದು ಅವನದಲ್ಲ, ಅದಕ್ಕಾಗಿ ಅವನು ಕೈ ಒಡ್ಡೋದೂ ಇಲ್ಲ. ಕೈ ಒಡ್ಡಿದರೆ ದಾಸರಾಗ್ತೇವೆ, ಅದು ನಮ್ಮನ್ನು ಹೇಗೆ ಬೇಕೋ ಹಾಗೆ ಕುಣಿಸುತ್ತೆ. ಯಾವಾಗ ಕೈ ಒಡ್ಡುವುದಿಲ್ಲವೋ ಆಗ ಅವು ನಮಗೆ ದಾಸರಾಗ್ತವೆ. ಎಲ್ಲವನ್ನು ಬಿಟ್ಟವನಿಗೆ ಏನೂ ಇಲ್ಲ ಅಂತ ಅಲ್ಲ, ಎಲ್ಲವನ್ನು ಬಿಟ್ಟವನಿಗೆ ಎಲ್ಲವೂ ಇರುತ್ತೆ. ಯಾವನ್ನು ಕಟ್ಟಿಕೊಂಡಿರುವನೋ ಅಷ್ಟು ಮಾತ್ರ ಅವನದು, ಅದು ಯಾವಾಗ ಅವನ ಕೈಜಾರಿ ಹೋಗುವುದೋ ಗೊತ್ತಿರೋದಿಲ್ಲ. ಇವನು ಕೇವಲ ಶಾರೀರಿಕ ಕರ್ಮವನ್ನು ಮಾಡುತ್ತಿರುವನು ಎಂದರೆ ದೇಹ ಉಳಿಸಿಕೊಳ್ಳೋದಕ್ಕಾಗಿ ಬರೀ ತಿನ್ನೋದು ಕುಡಿಯೋದು ನಿದ್ರೆ ಮಾಡೋದು ಮಾತ್ರವಲ್ಲ, ಅದರ ಹಿಂದೆ ಅವನಿಗೆ ಆಸಕ್ತಿ ಇರೋದಿಲ್ಲ. ದೇಹಕ್ಕೆ ಊಟ ಕೊಡ್ತಾನೆ, ಅವನು ರುಚಿಗೆ ದಾಸನಲ್ಲ. ಬಟ್ಟೆ ಹಾಕಿಕೊಳ್ತಾನೆ, ತಾನು ಸೊಗಸುಗಾರನಂತೆ ಕಾಣಬೇಕೆಂದಲ್ಲ. ಶರೀರಕ್ಕೆ ಸಂಬಂಧಪಟ್ಟ ಕ್ರಿಯೆಗಳನ್ನು ಆಸಕ್ತಿ ಇಲ್ಲದೆ ಮಾಡ್ತಾನೆ. ಆದರೆ ಇವನು ಇಷ್ಟೇ ಮಾಡ್ತಾನೆ ಅಂತ ಅಲ್ಲ, ಬರೀ ಅವನು ಇಷ್ಟನ್ನೇ ಮಾಡಿಕೊಂಡು ಹೋದರೆ ಇದರಿಂದ ಲೋಕಸಂಗ್ರಹದ ಕೆಲಸ ಯಾವುದೂ ಆದಂತೆ ಕಾಣೋದಿಲ್ಲ. ಅವನು ಲೋಕಸಂಗ್ರಹದ ಕೆಲಸ ಮಾಡುತ್ತಿರುವಾಗಲೂ ಕೇವಲ ದೇಹ ಇದನ್ನೆಲ್ಲ ಮಾಡುವಂತೆ ತೋರುತ್ತೆ. ಹೇಗೆ ದೊಡ್ಡ ಯಂತ್ರ ಕೆಲಸ ಮಾಡುತ್ತೋ ಹಾಗೆ.
ಅದರಲ್ಲಿ ತಾನು ಮಾಡ್ತಾ ಇದ್ದೇನೆ ಎಂಬ ಭಾವವಿರೋದಿಲ್ಲ. ಇದರಿಂದ ಬರುವ ಲಾಭ ತನಗೆ ಬೇಕಾಗಿರೋದಿಲ್ಲ. ಆ ಯಂತ್ರಕ್ಕೆ ಸುಮ್ಮನೆ ಕೆಲಸ ಮಾಡೋದಕ್ಕಾಗಿ ಅದನ್ನು ಕಂಡುಹಿಡಿದಿರ್ತಾರೆ, ಅದು ಕೆಲಸವನ್ನು ಮಾಡಿ ಹಾಕುತ್ತೆ. ಹಾಗೇ ಯೋಗಿಯ ಬಾಹ್ಯ ಮಾತ್ರ ಕೆಲಸದಲ್ಲಿ ನಿರತವಾಗಿರುವಂತೆ ಕಾಣುತ್ತೆ. ಒಳಗಿನ ಮನಸ್ಸಿನಲ್ಲಿ ಯಾವ ಆಸೆಯೂ ಇರೋದಿಲ್ಲ. ಯಾವಾಗ ಈ ದೃಷ್ಟಿಯಿಂದ ಕೆಲಸ ಮಾಡುವನೋ ಆಗ ಅವನು ಯಾವ ಪಾಪಕ್ಕೂ ಒಳಗಾಗೋದಿಲ್ಲ. ಇಲ್ಲಿ ಪಾಪ ಅಂದರೆ ಕೊಳೆ ಕಶ್ಮಲ ಮಾಡುವ ಒಳ್ಳೆಯ ಕೆಲಸ ಹಾಳಾಗುವುದಕ್ಕೆ ಕಾದು ಕುಳಿತಿರುವ ಕ್ರಿಮಿಗಳು. ನಾವು ಮನೆಗಳಲ್ಲಿ ಉಪ್ಪಿನಕಾಯಿ ಹಾಕ್ತೇವೆ, ಸ್ವಲ್ಪ ಅಜಾಗರೂಕರಾಗಿದ್ದರೆ ಅದರಲ್ಲಿ ಹುಳ ಬರುತ್ತೆ. ಪಾಪ ಅಂದರೆ ಇದೇನೆ. ನಾವು ಅದನ್ನು ಮಾಡುತ್ತಿರುವವನು ಎಂಬ ಅಹಂಕಾರ, ಇದನ್ನೆಲ್ಲ ಸಾಧಿಸಿದ್ದು ನಾನೇ, ಅದರ ಮೇಲೆ ನನಗೆ ಹಕ್ಕಿದೆ ಎಂಬ ಮೌಢ್ಯ. ಯೋಗಿ ಈ ವಿಷಕ್ರಿಮಿ ತನ್ನ ಕೆಲಸಕ್ಕೆ ದಾಳಿ ಇಡದಂತೆ ನೋಡಿಕೊಳ್ತಾನೆ. ಅರಿವಿನಿಂದ ಮಾಡಿದಾಗ ಕರ್ಮದ ಲೇಪವಿಲ್ಲ. ನಾವು ಅಂಟಿಸಿಕೊಳ್ಳದೆ ಬದುಕಲು ಕಲಿತರೆ ಕರ್ಮ ಕೂಡ ನಮಗೆ ಅಂಟೋದಿಲ್ಲ. ಶರೀರ ನಿರ್ವಹಣೆಗೆ ಬೇಕಾದ ಕರ್ಮವನ್ನು ಮಾನಸಿಕವಾಗಿ ಅಂಟಿಸಿಕೊಳ್ಳದೆ ಬಡಾಯಿ ಇಲ್ಲದೆ ಕರ್ಮ ಮಾಡು, ಆಗ ಕರ್ಮದ ಕೊಳೆ ನಿನಗೊಂಟುವುದಿಲ್ಲ ಅಂತಲೇ ಪರಮಾತ್ಮ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.